तालिबान स्वाधीन पलायन संकष्ट नदे काबूल अंतर्राष्ट्रीय विमान निल्दाण बड़ी जनसंदणी अफगान नागरिक सवन ब्रिटिश मिलिटरी तिळिसिदे। इल्लिन परिस्थिति अत्यंत सवाल आदरे परिस्थितियन्नु साध्यवादष्टु सुरक्षित निर्वहिसलु नावु प्रयत्न रक्षणा सचिवालय हेळिके नीडिदे। भारत में कड़े 24 गंटे 30,948 कोविड सोंकिन प्रकरण दाखलागिद्दु 403 मंदि सोंकिगे बलियागिद्दारे एंदु केंद्र आरोग्य सचिवालय बिडुगडेगोळिसिरुव अंकि अंशदल्लि तिळिदु बंदिदे। संघर्ष पीड़ित अफगानद काबूल 107 भारतीयरु सेरि 168 मंदियन्न भारतीय वायुपडेय विमानद मूलक करेतरलागिदे। ಇದರಲ್ಲಿ ಹಿಂದೂಗಳು ಸಿಕ್ಕರು ಸೇರಿ 168 ಜನರಿದ್ದು ಅದರಲ್ಲಿ 107 ಭಾರತೀಯರು ಇದ್ದಾರೆ ಎನ್ನಲಾಗಿದೆ। ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ತಮಿಳುನಾಡಿನ ಹಿರಿಯ ಬಿಜೆಪಿ ನಾಯಕ ಎಲ್ ಗಣೇಶನ್ ಅವರನ್ನು ಮಣಿಪುರದ ರಾಜ್ಯಪಾಲರನ್ನಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿದ್ದಾರೆ। ನಿನ್ನೆ ತಡರಾತ್ರಿ ಶ್ರೀಲಂಕಾ ನೌಕಾಪಡೆಯ ಸಿಬ್ಬಂದಿಗಳು ಭಾರತೀಯ ಮೀನುಗಾರಿಕಾ ದೋಣಿಗಳ ಮೇಲೆ ಕಲ್ಲು ತೂರಾಟ ನಡೆಸಿವೆ ಎಂದು ವರದಿಯಾಗಿದೆ। ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಮೀನುಗಾರಿಕೆ ಇಲಾಖೆಯ ಅಧಿಕಾರಿಯೊಬ್ಬರು ಸುಮಾರು 60 ಭಾರತೀಯ ಮೀನುಗಾರಿಕಾ ದೋಣಿಗಳು ಹಾನಿಗೀಡಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ। ಜಿಲ್ಲಾ ಪಂಚಾಯತ್ ಸದಸ್ಯನ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿದ್ದ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಶನಿವಾರ ಇಲ್ಲಿನ ಹಿಂಡಲಗ ಜೈಲಿನಿಂದ ಬಿಡುಗಡೆಯಾಗಿದ್ದು ಅವರನ್ನು ಸ್ವಾಗತಿಸಲು ಪಾಲ್ಗೊಂಡಿದ್ದ ಅಪಾರ ಸಂಖ್ಯೆಯ ಜನರು ಕೋವಿಡ್ ನಿಯಮ ಉಲ್ಲಂಘಿಸಿದರು। ಈ ಹಿನ್ನೆಲೆಯಲ್ಲಿ ಬೆಳಗಾವಿ ಗ್ರಾಮೀಣ ಠಾಣೆಯಲ್ಲಿ ವಿನಯ್ ಕುಲಕರ್ಣಿ ಸೇರಿ 400 ಮಂದಿ ವಿರುದ್ಧ 2 ಪ್ರತ್ಯೇಕ ದೂರು ದಾಖಲಿಸಲಾಗಿದೆ ಎನ್ನಲಾಗಿದೆ। ಸಂಕಷ್ಟಕರ ಗಣಪತಿ ಎಂಬ ಏಲಿಯನ್ ಹ್ಯಾಂಡ್ ಸಿಂಡ್ರೋಮ್ನ ಕಥಾಹಂದರ ಹೊಂದಿದ ಕನ್ನಡ ಚಿತ್ರದ ಹಿಂದಿ ರೀಮೇಕ್ ಹಕ್ಕುಗಳನ್ನ ಕಾರ್ವಾನ್ ಮತ್ತು ರಶ್ಮಿ ರಾಕೆಟ್ ಖ್ಯಾತಿಯ ಆಕರ್ಷ್ ಕುರಾನರವರು ನಿರ್ಮಾಪಕರಾದ ಸನ್ನಿ ಕುರಾನ ಹಾಗೂ ವಿಕಾಸ್ ಶರ್ಮಾ ಜೊತೆಗೂಡಿ ಖರೀದಿಸಿ ಬಾಯೇ ಹಾತ್ ಕಾ ಖೇಲ್ ಎನ್ನುವ ಶೀರ್ಷಿಕೆಯಲ್ಲಿ ನಿರ್ಮಿಸಲಿದ್ದಾರೆ। 2021 ಐಪಿಎಲ್ ನ ಮುಂದುವರೆದ ಭಾಗ ಯುಎಇ ನಲ್ಲಿ ನಡೆಯಲಿದೆ। ಕೂಟ ಪುನರಾರಂಭಕ್ಕೆ ಇನ್ನೊಂದೇ ತಿಂಗಳು ಬಾಕಿ ಉಳಿದಿದೆ। ಆದರೆ ಕೂಟ ಆರಂಭಕ್ಕೂ ಮುನ್ನ ರಾಜಸ್ಥಾನ ರಾಯಲ್ಸ್ ತಂಡಕ್ಕೆ ಆಘಾತ ಎದುರಾಗಿದೆ। ತಂಡದ ಪ್ರಮುಖ ಆಟಗಾರ ಜೋಸ್ ಬಟ್ಲರ್ ಪತ್ನಿ ಲೂಸಿ ಗರ್ಭಿಣಿಯಾಗಿದ್ದು ಹೀಗಾಗಿ ಮಗುವಿನ ಜನನದ ಸಮಯದಲ್ಲಿ ತಾನು ಪತ್ನಿಯೊಂದಿಗೆ ಇರಲು ಇಚ್ಛಿಸುವುದರಿಂದ ಕೂಟದಲ್ಲಿ ಭಾಗವಹಿಸುವುದಿಲ್ಲ ಎಂದು ಬಟ್ಲರ್ ಹೇಳಿದ್ದಾರೆ। ಜನಮನದ ಈ ಜೀವನ